ನೀವು ಬೆಡ್ರೂಮಲ್ಲಾದರೂ ಇರಿ, ಟಾಯ್ಲೆಟಲ್ಲಿ ಬಾತ್ರೂಮಲ್ಲಾದರೂ ಇರಿ, ಅಥವಾ ಎಲ್ಲೇ ಕೂತ್ಕೊಂಡಿದ್ರು ನಿಮಗೆ ಸಂಪೂರ್ಣವಾಗಿ ಬೀಚ್ ಕಾಣುತ್ತೆ. ಮನೆಯಲ್ಲಿ ಇದ್ದು ನೀವು ರೆಸಾರ್ಟಲ್ಲಿ ಇದ್ದ ಅನುಭವ, ರೆಸಾರ್ಟಲ್ಲಿ ಇದ್ದು ಮನೆಯಲ್ಲಿ ಇದ್ದ ಅನುಭವ. ಹಾಗಾಗಿ ಅವಿನಾಶ್ಗೆ ನಾನು ಬಹಳ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಒಂದು ಕಾಟೇಜು ಅಥವಾ ರೆಸಾರ್ಟ್ ಆದರೂ ಕೂಡ ನಿಮಗೆ ಒಂದು ಹೋಮ್ ಫೀಲ್ ಇದೆ, ಇಲ್ಲಿ ಮನೆಯ ಒಂದು ಫೀಲ್ ಇದೆ. ಹಾಯ್, ನಮಸ್ತೆ. ಇಲ್ಲಿವರೆಗೆ ನಿಮಗೆ ಸಿಬ್ಯಾಟಿಕಲಲ್ಲಿ ಕೆಳಗಡೆ ಏನಿದೆ, ಗ್ರೌಂಡ್ ಫ್ಲೋರಲ್ಲಿ ಏನಿದೆ, ಫಸ್ಟ್ ಫ್ಲೋರಲ್ಲಿ ಏನಿದೆ, ಮತ್ತು ಇದು ಹೇಗೆ ವಿಭಿನ್ನವಾಗಿದೆ ಇವನ್ನೆಲ್ಲ ಹೇಳ್ತಾ ಬಂದೆವು. ಇದು ರೂಫ್ಟಾಪ್ ಅಂದರೆ ಈ ಬಿಲ್ಡಿಂಗಿನ ಹೈಯೆಸ್ಟ್ ವ್ಯೂನಲ್ಲೇ ನಾವು ನಿಂತಿದ್ದೇವೆ. ಇದರ ಬಹಳ ವಿಶೇಷ ಏನು ಗೊತ್ತಾ, ಇದರಲ್ಲಿ ಇಲ್ಲಿ ಬಂದು ನಿಂತರೆ ಅಥವಾ ಇಲ್ಲಿಂದ ಒಳಗಡೆ ನೀವು ಹೋದರೆ ಬೆಡ್ರೂಮು, ಕಿಚನ್ನು, ಹಾಲು ಎಲ್ಲ ಅಲ್ಲಿ ಇದೆ. ಅಲ್ಲಿಗೆ ಹೋದರೆ ನೀವು ಬೆಡ್ರೂಮಲ್ಲಾದರೂ ಇರಿ, ಟಾಯ್ಲೆಟಲ್ಲಿ ಬಾತ್ರೂಮಲ್ಲಾದರೂ ಇರಿ, ಅಥವಾ ಎಲ್ಲೇ ಕೂತ್ಕೊಂಡಿದ್ರು ನಿಮಗೆ ಸಂಪೂರ್ಣವಾಗಿ ಬೀಚ್ ಕಾಣುತ್ತೆ. ವೆಸ್ಟರ್ನ್ ಘಾಟ್ಸಿನ ಹಿಂದ್ಗಡೆ ತಿರುಗಿದರೆ ಸೂರ್ಯೋದಯ ಕಾಣುತ್ತೆ, ನೀವು ಈ ಕಡೆ ಸಮುದ್ರದ ಕಡೆ ತಿರುಗಿದರೆ ಸೂರ್ಯಾಸ್ತ ಕಾಣುತ್ತೆ. ನಾನೀಗ ಸೂರ್ಯಾಸ್ತದಕ್ಕಿಂತ ಏನೋ ಒಂದು ಅರ್ಧ ಮುಕ್ಕಾಲು ಗಂಟೆ ಮೊದಲು ಇಲ್ಲಿ ಬಂದು ಕೂತಿದ್ದೇನೆ ನೋಡಿ, ಇಲ್ಲಿ ಸೂರ್ಯಾಸ್ತ ಕಾಣ್ತಾ ಇದ್ದೀನಿ. ಒಂದು ಬೀಚಲ್ಲಿ ರೆಸಾರ್ಟ್ ತುಂಬ ನೋಡಿರ್ತೇವೆ ನಾವು, ಆದರೆ ಈ ರೆಸಾರ್ಟಿನ ಒಂದು ಬಹಳ ದೊಡ್ಡ ವಿಶೇಷ ಅಂತಂದರೆ ನೀವು ಸಮುದ್ರದ ಅಂಚಿಗಿರ್ತೀರಿ, ಸಮುದ್ರದ ಒಳಗಿರ್ತೀರಿ, ಸಮುದ್ರದ ಹೊರಗೂ ಇರ್ತೀರಿ. ಈ ವಿಷಯದಲ್ಲಿ ಇದನ್ನು ಬಹಳ ಅಪ್ರಿಷಿಯೇಟ್ ಮಾಡಬೇಕು. ಬನ್ನಿ ಒಳಗೆ ಹೋಗೋಣ ನೋಡಿ. ಇಲ್ಲಿ ಏನು ಗೊತ್ತಾ ಮಜಾ ಅಂದರೆ, ಈ ಇದನ್ನು ಒಂದು ಈ ರೂಫ್ಟಾಪಲ್ಲಿ ಬಂದಾಗ ಬಹಳ ಆಶ್ಚರ್ಯ ಅಂತಂದರೆ ನಾಲ್ಕು ಕಡೆ ನಿಮಗೆ ಎಲ್ಲವೂ ಕಾಣುತ್ತೆ. ಎದುರುಗಡೆ ಸಮುದ್ರ, ಹಿಂದುಗಡೆ ವೆಸ್ಟರ್ನ್ ಘಾಟ್ಸು, ಅಕ್ಕಪಕ್ಕದಲ್ಲಿ ತೆಂಗಿನ ಗಿಡಗಳು, ಮತ್ತು ಇಲ್ಲಿಯ ನಮ್ಮ ಮೀನುಗಾರರ ಬದುಕಿನ ದಿನಚರಿ ಇವೆಲ್ಲವೂ ಕಾಣುತ್ತೆ. ಅದರ ಜೊತೆಗೆ ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿದೆ ಪ್ರತಿಯೊಂದು ಕೂಡ. ನೀವಿಲ್ಲಿ ಟಿ ವಿ ಇದೆ, ಫ್ರಿಜ್ ಇದೆ, ಆಮೇಲೆ ಸೋಫಾಗಳಿದೆ, ಎ ಸಿ ಇದು, ಆಮೇಲೆ ಇಲ್ಲಿ ಎಲ್ಲವೂ ನೋಡಿ. ಇಲ್ಲಿ ಬಂದರೆ ಫ್ಯಾಮಿಲಿ ಉಳಿಬೋದು. ಅದರ ಜೊತೆಗೆ ಇಲ್ಲಿ ಸಾಮಾನ್ಯ ಹೆಚ್ಚು ಕಮ್ಮಿ 2-4 ಜನರಿಗೆ ಇದನ್ನು ಕೊಡಲಾಗ್ತದೆ. ಇಲ್ಲಿ ಅವರು ಎಕ್ಸ್ಟ್ರಾ ಬೆಡ್ ಬೇಕಾದರೆ ಹಾಕ್ಕೊಡ್ತಾರೆ. ಆಮೇಲೆ ನಿಮಗೆ ಎಲ್ಲ ಫೆಸಿಲಿಟೀಸ್ಗಳಿದೆ. ಸೊ ಇಲ್ಲಿ ನೋಡಿ, ಈ ರೀತಿಯ ಒಂದು ವ್ಯವಸ್ಥೆ. ಈಗ ಯಾರಾದರೂ ಗಂಡ ಹೆಂಡತಿ ಬರ್ತಾರೆ, ಅವರು ಇಲ್ಲೇ ಅಡುಗೆ ಮಾಡ್ಕೋಬೋದು. ಇಲ್ಲಿ ಕಾಫಿ ಟೀ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಎಲ್ಲ ಫೆಸಿಲಿಟೀಸ್ ಇದೆ ನೋಡಿ. ಇಲ್ಲಿ ಎಲ್ಲ ಇಟ್ಕೊಳ್ಬೋದು ನೋಡಿ. ಇಲ್ಲೆಲ್ಲ ಇದೆ ನಿಮಗೆ. ಒಂದು ಅಡುಗೆ ಮನೆಗೆ ಏನೇನು ಬೇಕು ಅದೆಲ್ಲವನ್ನು ಇಡಲಾಗಿದೆ ನೋಡಿ. ಇಲ್ಲಿ ಕುಕ್ಕರು ಇವೆಲ್ಲವೂ ಇದೆ ನೋಡಿ, ಪ್ಲೇಟ್ಸು
ಎಲ್ಲವೂ ಇದೆ. ನೀವು ಸ್ವತಂತ್ರವಾಗಿ ಅಡುಗೆ ಮಾಡ್ಕೋಬಹುದು, ಸ್ವತಂತ್ರವಾಗಿ ನಿಮ್ಮ ಮನೆ ಹಾಗೆ ಇರಬಹುದು. ಅಂದ್ರೆ ಒಂದು ಕಾಟೇಜು ಅಥವಾ ರೆಸಾರ್ಟ್ ಆದರೂ ಕೂಡ ನಿಮಗೆ ಒಂದು ಹೋಮ್ ಫೀಲ್ ಇದೆ, ಇಲ್ಲಿ ಮನೆಯ ಒಂದು ಫೀಲ್ ಇದೆ. ಪಕ್ಕ ಇದು ಮನೆ ಹಾಗೆ ಇರುತ್ತೆ. ಆಮೇಲೆ ಓವನ್ ಇದೆ, ಎಲ್ಲವೂ ಇದೆ ನೋಡಿ. ಇಲ್ಲಿ ಫ್ರಿಡ್ಜ್ ಇದೆ, ಆಮೇಲೆ ಇಲ್ಲಿ ಎಲ್ಲ ವೈನ್ ಗ್ಲಾಸು, ಆಮೇಲೆ ಬಿಯರ್ ಗ್ಲಾಸು, ವಿಸ್ಕಿ ಗ್ಲಾಸು ಇದೆಲ್ಲ ಇದೆ. ಇವನು ಬಿಯರನ್ನು ಬಹುಶಃ ಹೊರಗಡೆಯಿಂದ ತಂದು ಇಲ್ಲಿ ಕೂತು ಕುಡಿಬಹುದು ಕಾಣುತ್ತೆ. ಆಮೇಲೆ ನಿಮಗೆ ಇದು ಗೊತ್ತಿದೆ, ಇಲ್ಲಿ ಬಹಳ ಪಾಶ್ ಆದಂತ ಒಂದು ಬಾತ್ರೂಮ್ ಇದೆ. ಅಂದ್ರೆ ಇದರ ಬಹಳ ಮುಖ್ಯವಾದದ್ದು ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಇದೆ. ನೈಟ್ ಒಂಥರ ಕಾಣುತ್ತೆ, ನಿಮಗೆ ಡೇ ಒಂಥರ ಕಾಣುತ್ತೆ, ಒಳಗಿದ್ದು ಹೊರಗಿದ್ದ ಅನುಭವ. ಆಮೇಲೆ ಇದೊಂದು ಬಹಳ ಮುಖ್ಯವಾದದ್ದು, ಇಲ್ಲೊಂದು ಡೋರ್ ಇದೆ ನೋಡಿ, ಇದು ವಿಂಡೋ. ಇದು ಇದನ್ನ ನೀವು ಹೊರಗಡೆಯಿಂದ ಒಂದು ಸ್ಲೈಡ್ ಹಾಕಿದ್ದಾರೆ, ಅವರು ಆ ವಿನಿಶಿಂಡಿ ಬ್ಲೈಂಡ್ ಅನ್ನು ತೆಗೆದ್ರೆ ಬಾತ್ರೂಮಲ್ಲಿ ಕೂಡ ನೀವು ಬೀಚ್ ಅನ್ನು ಕಾಣಬಹುದು. ಅಂದ್ರೆ ಈ ಬೀಚ್ ಅನ್ನೋದು ಇಲ್ಲಿಯ ಒಂದು ಸ್ಥಾಯಿ ಭಾವ. ನಿಮಗೆ ಎಲ್ಲಿ ಹೋದ್ರೂ ಬೀಚ್ ಕಾಣುತ್ತೆ, ಎಲ್ಲಿ ನಿಂತರೂ ಬೀಚ್ ಕಾಣುತ್ತೆ. ಆಮೇಲೆ ಮನೆಯಲ್ಲಿ ಇದ್ದು ನೀವು ರೆಸಾರ್ಟಲ್ಲಿ ಇದ್ದ ಅನುಭವ, ರೆಸಾರ್ಟಲ್ಲಿ ಇದ್ದು ಮನೆಯಲ್ಲಿ ಇದ್ದ ಅನುಭವ. ಹಾಗಾಗಿ ಅವಿನಾಶ್ಗೆ ನಾನು ಬಹಳ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಂದು ಸ್ಥಳದಲ್ಲಿ ಇಷ್ಟು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನೋಡಿ. ಇಲ್ಲಿ ಈಗ ನೀವು ಇಲ್ಲಿ ಬಂದಿರ್ತೀರಿ, ಕೆಲವು ಸರಿ ಬಟ್ಟೆ ಒಗಿಲಿಕ್ಕೆ ಏನು ಮಾಡೋದು, ಬೀಚ್ಗೆ ಹೋಗ್ತೀರಿ, ಸ್ನಾನ ಮಾಡ್ತೀರಿ. ಅದ್ರ ಒಂದೇನಪಿಡಿ, ಬೀಚ್ಗೆ ಹೋಗಿ ಸ್ನಾನ ಮಾಡಿ ಬಂದ ಬಟ್ಟೆಯನ್ನು ಇಲ್ಲಿ ಹಾಕಕೂಡದು ಅಂತ ಅಲ್ಲೊಂದು ನೋಟ್ ಇದೆ. ಯಾಕೆಂತಂದರೆ ರೇತಿ ಹೊಯ್ಗೆ ಎಲ್ಲ ಇರ್ತದೆ. ನಾನು ಅಲ್ಲಿಂದ ಹೇಳ್ತಾ ಬಂದಿದ್ದೇನೆ, ಸನ್ ಸ್ಯಾಂಡ್ ಸಿ, ಇದು ಸಿ ಬ್ಯಾಟಲಿನ ಮಂತ್ರ, ಸಿ ಬ್ಯಾಟಲಿನ ಒಂದು ಟ್ರಂಪ್ ಕಾರ್ಡ್. ಹಾಗಾಗಿ ಈ ಟಾಪ್ ಫ್ಲೋರ್ ಇದೆಯಲ್ಲ, ಇದು ಆ್ಯಕ್ಚುಲಿ ಅವಿನಾಶ್ ಅದರ ಓನರು ತನಗೆ ಅಂತ ಮಾಡಿಕೊಂಡದ್ದು. ಕೆಲವು ಸರಿ ಪ್ರೀಮಿಯಮ್ ಯಾರು ಬಯಸ್ತಾರೆ ಅವರಿಗೆ ಕೊಡ್ತಾರೆ. ಎರಡು ಜನರಿಗಾದರೆ 5,000, 4 ಜನರಿಗಾದರೆ 8,000 ಎಲ್ಲ ಬಿಲ್ ಮಾಡ್ತಾರೆ. ಇಲ್ಲಿ ನೀವು ಇರುವ ಫೆಸಿಲಿಟೀಸನ್ನು ನೋಡಿದ್ರೆ ಈ ಲೈಟಿಂಗ್ ಅರೇಂಜ್ಮೆಂಟು, ಮತ್ತು ನೋಡಿ ಇಲ್ಲಿ ನಿಮಗೆ ಟಿ ವಿ ಇದೆ, ನಿಮಗೆಲ್ಲವೂ ನೆಟ್ಫ್ಲಿಕ್ಸು ಅದು ಇದು ಎಲ್ಲವೂ ಸಿಗುತ್ತೆ. ಇಲ್ಲಿ ಎರಡು ನಿಮಗೆ ಬಹುಶಃ ಇದರಲ್ಲಿ ಕೂತಿರ್ತಿರಲ್ಲ, ನಾವು ಮಾಲಲ್ಲಿ ಸಿನಿಮಾಕ್ಕೆ ಹೋಗ್ತೇವೆ, ಅಲ್ಲಿ ನಾವು ಇದನ್ನು ಈ ಇದನ್ನು ನೋಡ್ತೇವೆ. ಇಲ್ಲಿ ಎಲ್ಲ ಅದು ಹಿಂದೆ ಮುಂದೆ ಬರುವಂಥ ಇದನ್ನ ಲೆಗ್ಸ್ ಇದೆಲ್ಲ ಮೇಲೆ ಬರುತ್ತೆ. ಈ ಥರದ ಪ್ರೀಮಿಯಮ್ ಆಗಿ ಇದನ್ನು ಮಾಡಲಾಗಿದೆ. ಇಲ್ಲಿ ಒಂದು ಅರ್ಥದಲ್ಲಿ ನನಗೆ ಹೇಳಬೇಕು ಅಂತಂದರೆ ಅವರು ಏನು ಇವತ್ತು ಚಾರ್ಜ್ ಮಾಡ್ತಾ ಇದ್ದಾರೆ, ಬ್ರೇಕ್ಫಾಸ್ಟ್ ವಿತ್ ಬ್ರೇಕ್ಫಾಸ್ಟ್. ಆಗಾಗ ನೀವು ಬೇಕಾದರೆ ಇಲ್ಲಿ ಒಂದು ಪಕ್ಕದ ಮನೆಯ ಆಂಟಿ ಒಬ್ಬರು ಇಲ್ಲಿಯ ಲೋಕಲ್ ಫುಡ್ಡನ್ನು ಮಾಡ್ತಾರೆ, ಅದು ಫಿಶ್ಶು, ಫಿಶ್ ಕರಿ, ಫಿಶ್ ಕರಿ ರೈಸು, ಆಮೇಲೆ ನಿಮಗೆ ಫ್ರೈಗಳು, ಅಂದರೆ ಫಿಶಲ್ಲಿ ಯಾವ್ಯಾವ ವೆರೈಟೀಸ್ ಇದೆ ಅದನ್ನೆಲ್ಲ ಮಾಡ್ತಾರೆ. ಅದಕ್ಕೆ ರೀಸನೇಬಲ್ ಆದಂಥ ಪ್ರತ್ಯೇಕವಾದ ರೇಟನ್ನು ಕೊಡಬೇಕು. ಅಷ್ಟು ಬಿಟ್ಟರೆ ಎರಡು ಜನರಿಗೆ 5,000 ದೊಡ್ಡದಲ್ಲ ಈ ಕಾಲದಲ್ಲಿ, 4 ಜನರಿಗೆ 8,000 ಕೊಡ್ತಾರೆ. ಆಮೇಲೆ ಮಳೆಗಾಲದಲ್ಲೇ ಆಫ್ ಸೀಸನ್ನೆಲ್ಲ ಇದೆ. ಅಂದರೆ ಇಲ್ಲಿ ಚೆಸ್ ಇದೆ, ಚೆಸ್ ಇದ್ದವರು ಚೆಸ್ ಆಡ್ಬೋದು ಆಸಕ್ತಿ ಇದ್ದವರು. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಮಕ್ಕಳಿಗೆ ಇಲ್ಲಿ ಕೊಡೋದಿಲ್ಲ ಇವರು. ಯಾಕೆಂತಂದರೆ ಇದು ಹೈಟಲ್ಲಿದೆ, ಇಲ್ಲಿ ಪ್ರೊಟೆಕ್ಷನ್ಗೆ ದೃಷ್ಟಿಯಿಂದ ಮಕ್ಕಳಿಗೆ ಕೊಡೋದಿಲ್ಲ. ಇಲ್ಲಿ ನಾವು ಮೇಲೆ ಬಂದ ಮೇಲೆ ಅಲ್ಲೊಂದು ಕೆಳಗೆ ಒಂದು ಡೋರ್ ಮಾಡಿದ್ದಾರೆ, ಆ ಡೋರನ್ನು ಲಾಕ್ ಮಾಡ್ಕೋಬೇಕು, ಯಾಕೆಂದರೆ ಮಕ್ಕಳು ಮೇಲೆ ಬರುವಾಗಿಲ್ಲ. ಸೊ ಸಿ ಬ್ಯಾಟಿಕಲ್ನ ರೂಫ್ ಟಾಪನ್ನು ನೋಡಿದೆವು. ಆಮೇಲೆ ನಿಮಗೆ ಇಲ್ಲಿ ಸುತ್ತಮುತ್ತಲಿನದೆಲ್ಲವನ್ನು ತೋರಿಸಿದ್ದೇವೆ. ಇಂಡಿವಿಜುವಲ್ ಆಗಿ ನೀವು ಗ್ರೂಪಾಗಿ ಬರ್ಬೋದು, ಒಬ್ಬರೇ ಬರ್ಬೋದು, ಆಮೇಲೆ ಹನಿಮೂನು ಬರ್ಬೋದು, ಇಬ್ಬರು ಬರ್ಬೋದು, ಫ್ರೆಂಡ್ಸ್ಗಳು ಬರ್ಬೋದು, ಇಲ್ಲೇ ನೀವು ಬಂದು ಅಡುಗೆ ಮಾಡ್ಕೋಬೋದು, ಎಲ್ಲ ಫೆಸಿಲಿಟೀಸ್ ಇದೆ. ಓಕೆ,
ವೀಕ್ಷಕರೇ, ಕೊನೆಗೂ ಸಮುದ್ರದ ತಟದಲ್ಲಿ ದಡದಲ್ಲಿರುವಂಥ ಸೀ ಬ್ಯಾಟಿಕಲ್ ಅವಿನಾಶ್ ಅನ್ನುವಂಥ ಒಬ್ಬ ಹುಡುಗನ ಕನಸಿದು. ಬಟ್ ಒಂದು ಪ್ರೊಫೆಷನಲ್ ಆಗಿ ಅಂದರೆ ವೃತ್ತಿಪರವಾಗಿ ಯಾವುದೇ ಕೆಲಸವನ್ನು ಮಾಡಿ ಅದರಲ್ಲಿ ತನ್ನ ಇನ್ವಾಲ್ವ್ಮೆಂಟನ್ನು ಇಟ್ಟುಕೊಂಡು ಅದರ ಬರುವ ಜನಗಳೊಟ್ಟಿಗೆ ಒಂದು ಇಂಟ್ರ್ಯಾಕ್ಷನನ್ನು ಇಟ್ಟುಕೊಂಡು ಒಂದು ವ್ಯವಸಾಯವನ್ನು ಮಾಡಿದರೆ ಅದು ಯಾವ ರೀತಿ ಬೆಳೀತದೆ, ಯಾವ ರೀತಿ ಜನ ಪ್ರೀತಿಸ್ತಾರೆ, ಮತ್ತೆ ಎಗೇನ್ ಆ್ಯಂಡ್ ಎಗೇನ್ ಈ ಜನ ಹುಡ್ಕೊಂಡು ಬರ್ತಾರೆ ಅನ್ನೋದಕ್ಕೆ ಈ ಸೀ ಬ್ಯಾಟಿಕಲ್ ಒಂದು ಒಳ್ಳೆಯ ಉದಾಹರಣೆ ಅಂತ ನಾನು ಭಾವಿಸ್ತೇನೆ. ಸಮುದ್ರದ ಅಂಚು, ಪ್ರಶಾಂತ ಸ್ಥಳ, ನಿಶ್ಶಬ್ದ, ನಿಮ್ಮದೇ ಲೋಕ. ಅವರೇ ಹೇಳ್ತಾ ಇದ್ದರು, ಬರುವಾಗ ಕೇಳ್ತಾರಂತೆ, ಉಡುಪಿ 30 ಕಿಲೋಮೀಟ್ರು, ಮಂಗಳೂರು 30 ಕಿಲೋಮೀಟ್ರು, ಇಲ್ಲಿ ನೋಡಲಿಕ್ಕೆ ಏನಿದೆ, ಯಾವ ದೇವಸ್ಥಾನ ಇದೆ, ಯಾವ ಇದಿದೆ ಎಲ್ಲ ಕೇಳ್ತಾರೆ. ಆದರೆ 3-4 ದಿನ ಉಳಿದ್ರೂ ಕೂಡ ಯಾರೂ ಯಾವುದೇ ರೀತಿಯಲ್ಲೂ ಬಾಗಿಲು ತೆಗೆದು ಹೊರಗೆ ಬರೋದಿಲ್ಲ. ಹೋದರೆ ಬೀಚು, ಮತ್ತು ಬರ್ತಾರೆ, ಊಟ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ. ಪ್ರಾಯಶಃ ಇಂಥ ಸ್ಥಳಕ್ಕೆ ನೀವು ಬರಬೇಕು ಅಂತಾದರೆ ಒಂದು ರೀಫ್ರೆಶ್ನೆಸ್, ಬೆಂಗಳೂರಿನಂಥ ಮಹಾನಗರಗಳಲ್ಲಿ ಕೆಲಸ ಮಾಡಿ ಅದು ಮಾಡಿ ಇದು ಮಾಡಿ ಒಂಥರ ಗೋಜಲಾಗಿರ್ತೇವೆ, ಸುಸ್ತಾಗಿರ್ತೇವೆ. ಇಲ್ಲಿ ಬಂದರೆ ತುಂಬ ಕಾಮ್ ಆಗಿದೆ, ತುಂಬ ಚೆನ್ನಾಗಿದೆ, ಫುಡ್ಡು ಚೆನ್ನಾಗಿದೆ, ಆಮೇಲೆ ಬೀಚು ನಿಮಗೆ ಕಣ್ಣು ತುಂಬಿಸಿಕೊಳ್ಳುವಷ್ಟು ಹಬ್ಬವನ್ನು ತರುವಂಥದ್ದು. ಹಾಗಾಗಿ ನೀವೆಲ್ಲರೂ ಇಲ್ಲಿ ಬರ್ತೀರಿ, ನಾನು 2 ದಿನ ನಿಂತಿದ್ದೇನೆ, ಬಹಳ ಖುಷಿಪಟ್ಟಿದ್ದೇನೆ, ಎಂಜಾಯ್ ಮಾಡಿದ್ದೇನೆ, ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೇನೆ. ನಮಸ್ತೆ.